ಹಲೋ ಎವ್ರಿವನ್, ಇವತ್ತು ಸಂಜೆ ಲಾಗ್ ಮಾಡ್ತಾ ಇರೋದು ಯಾಕೆಂದರೆ ನಮ್ಮ ಅಮ್ಮ ಊರಿಂದ ಬಂದಿದ್ದರು. ಅದಕ್ಕೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ. ನಾನ್ ವೆಜ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಮ್ಮನೂ ನಂಗೆ ಹೆಲ್ಪ್ ಮಾಡ್ತಾ ಇದ್ರು, ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊಡ್ತಾ ಇದ್ರು. ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆಗೆ ಫಸ್ಟ್ ನಾನು ಮಸಾಲೆ ಮಟನ್ ಸಾರು ಮಾಡೋದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು 2-3 ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತೀನಿ. ರುಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಅಂತ. ಅದು ಫ್ರೈ ಮಾಡಿಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಈರುಳ್ಳಿನ ಫ್ರೈ ಕೂಡ ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಸಾರಿಗೆ ಸ್ವಲ್ಪನೇ ಆಯಿಲ್ ಹಾಕಿರೋದು ಯಾಕೆಂದರೆ ಮಟನ್ನಲ್ಲೇ ಸ್ವಲ್ಪ ಫ್ಯಾಟ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಆಯಿಲ್ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕ್ಕಿಡ್ತೀನಿ. ಅದು ಕುದಿಯೋ ಅಷ್ಟರೊಳಗೆ ನಾನು ಮಸಾಲೆಗೆ ಏನೇನು ಬೇಕೋ ಅದೆಲ್ಲ ರುಬ್ಕೊಂಡ್ರಾಯ್ತು ಅಂದ್ಕೊಂಡು ಇದನ್ನು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋಕ್ಕಿಟ್ಟು ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಏನೇನು ಬೇಕೋ ಅದೆಲ್ಲ ಬಿಡಿಸಿ ಮೊದಲೇ ಇಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಈ ಥರ ಕೈಯಲ್ಲೇ ಮುರಿದಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಜಾರ್ಗೆ ಒಂದು ಇಡೀ ಬೆಳ್ಳುಳ್ಳಿ, ನಾನು 1 ಕೆಜಿ ಮಟನ್ ಸಾಂಬಾರು ಮಾಡ್ತಾ ಇದ್ದೆ, ಅದಕ್ಕೆ ಒಂದು ಇಡೀ ಬೆಳ್ಳುಳ್ಳಿ, ಒಂದು ಅರ್ಧ ಇಡಿಯಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಕಾಯಿ ತುರಿ. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾಯಿ ತುರಿ ತೊಗೋಬೋದು, ಏಕೆಂದರೆ ಸಾಂಬಾರು ಕ್ವಾಂಟಿಟಿ ನಾವು ಹೆಂಗೆ ಮಾಡ್ತೀವಿ ಹಾಗೆ. ಹಾಗೆ ಒಂದೇ ಒಂದು ಚಿಕ್ಕ ಟೊಮೆಟೊದು ಹಾಕ್ತೀನಿ. ಮಟನ್ ಸಾಂಬಾರಿಗೆ ಈ ಟೊಮೆಟೊ ಅಷ್ಟೊಂದು ಚೆನ್ನಾಗಿರಲ್ಲ, ಆದರೆ ಒಂದು ಸಣ್ಣದು ಹಾಕ್ಬೋದು. ನೀವು ಎಷ್ಟೇ ಮಟನ್ ಸಾಂಬಾರು ಮಾಡಿ ಒಂದೇ ಒಂದು ಸಣ್ಣದು ಟೊಮೆಟೊ ಹಾಕಿದ್ದೀನಿ. ಹಾಗೆ 3 ಟೀಸ್ಪೂನು ಧನಿಯಾ ಪುಡಿ, ಇದು ಬರೀ ಧನಿಯಾ ಸಾಂಬಾರು ಪುಡಿ ಅಲ್ಲ, ಸಾಂಬಾರು ಪುಡಿನೇ ಬೇರೆ ಇರುತ್ತೆ. ಬೇಳೆ ಸಾಂಬಾರಿಗೆಲ್ಲ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡಲ್ಲ ನಾನು, ಮಾಮೂಲಿ ಮಟನ್ ಸಾರು ಚಿಕನ್ ಫ್ರೈಗೆಲ್ಲ ಈ ಥರ ಬರೀ ಧನಿಯಾ ಪುಡಿನ ಬಿಡಿಸಿಟ್ಕೊಂಡಿರ್ತೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು 4 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ನಾನು ಎಲ್ಲ ಮಸಾಲೆನೂ ಒಟ್ಟಿಗೆ ರುಬ್ಬಿ ಮಾಡ್ತೀನಿ, ಆಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಸ್ವಲ್ಪ ಸ್ವಲ್ಪ ಉರಿಗಡಲೆ, ಹಾಗೆ ಒಂದು 1/2 ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ಪೈಸಸ್ಸು, ಲವಂಗ ಮತ್ತು ಚಕ್ಕೆ ಅಷ್ಟೇ, ಮೆಣಸನ್ನು ಹಾಕಲ್ಲ ಯಾಕೆಂದರೆ ಮಟನ್ ಸಾಂಬಾರಿಗೆ ಯಾರು ಮೆಣಸು ಹಾಕೋದಿಲ್ಲ, ಚಿಕನ್ಗಾದರೆ ಅಷ್ಟೇ ಹಾಕೋದು. ಅದನ್ನೆಲ್ಲ ರುಬ್ಕೊಂಡು ಫ್ರೈ ಮಾಡಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ರುಬ್ಕೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ರುಬ್ಬಿ ಹಾಕ್ತಾಯಿದ್ದೀನಿ. ಅಷ್ಟರೊಳಗೆ ಒಂದು 10 ನಿಮಿಷ ಆಗಿತ್ತು, ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಮಟನ್ನಿಗೆ. ಆಮೇಲೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು. ಮಟನ್ ಸಾರು ಸಾಂಬಾರು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ, ಯಾಕೆಂದರೆ ನಾವು ಮುದ್ದೆಗೆ ಮತ್ತು ಅನ್ನಕ್ಕೆ ಮಾಡ್ತಾ ಇರೋದು. ಸ್ವಲ್ಪ ಗಟ್ಟಿಗೆ ಅಂದರೆ ರೊಟ್ಟಿ ಚಪಾತಿಗೆಲ್ಲ ಮಾಡಿದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಬೋದು. ನಮ್ಮನೇಲಿ ಯಾವಾಗಲೂ ಮಟನ್ ಸಾರು ಚಿಕನ್ ಸಾಂಬಾರು ಮಾಡಿದರೆ ಮುದ್ದೆನೇ ಮಾಡಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ತುಂಬ ತೆಳುವಾಗೂ ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಮ್ಮಾಗಿ ಮಾಡ್ಕೋತೀನಿ. ಇದನ್ನು ಒಂದು 4-5 ವಿಷಲ್ ಬಂದರೆ ಬರಲೇಬೇಕು, ಮಟನ್ ಸಾಂಬಾರು ಅಂದರೆ ಒಂದು 4-5 ವಿಷಲ್ ಬರೆಸ್ತೀನಿ. ಯಾಕಂದರೆ ಇಲ್ಲಿ ಮಟನ್ ಹೆಂಗಿರುತ್ತೆ ಅಂತ ಒಂದೊಂದ್ಸಲ ಗೊತ್ತೇ ಆಗಲ್ಲ, ಎಳೆದ ಏನು ಅಂತ ಒಂದು 4-5 ವಿಷಲ್ ಆದರೂ ಬರೆಸ್ಬೇಕು. ಅದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಕಡೆಗಿಟ್ಟು ಇವಾಗ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಒಂದೊಂದ್ಸಲ ಹಾಗೇನೆ ಮಾಡ್ತೀನಿ, ಹಸಿ ಮಸಾಲೆ ಎಲ್ಲ ಹಾಕು ಕೂಡ ಮಾಡ್ಬೋದು. ಹೀಗೆ ಫ್ರೈ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಅಂದರೆ ಒಂದೊಂದ್ಸಲ ಒಂದೊಂದು ಥರ ಮಾಡ್ತೀನಿ, ಯಾವಾಗಲೂ ಒಂದೇ ಥರ ಮಾಡ್ತೀನಿ ಇದೇ ಥರ ಮಾಡ್ತೀನಿ ಅಂತ ಏನಲ್ಲ. ಒಂದ್ಸಲ ಫ್ರೈ ಮಾಡಿ ಮಾಡಿದರೆ ಎಲ್ಲನೂ ಒಂದೊಂದ್ಸಲ ಹಾಗೆ ಹಸಿದೆ ಎಲ್ಲ ರುಬ್ಬಿಟ್ಟು ಮಾಡ್ತೀನಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಟೀಸ್ಪೂನು ಮೆಣಸು ಹಾಕ್ತಾ ಇದ್ದೀನಿ. ಮೆಣಸು ಮತ್ತು ಚಕ್ಕೆ, ಲವಂಗ, ಇವತ್ತು ಇದಕ್ಕೆ ಗರಂ ಮಸಾಲ ಏನು ಆ್ಯಡ್ ಮಾಡೋದು ಬೇಡ ಅಂದ್ಕೊಂಡು ಚಕ್ಕೆ, ಲವಂಗ ಮತ್ತು ಮೆಣಸು, ಸೋಂಪು ಎಲ್ಲ, ಮತ್ತು ಗೋಡಂಬಿ, ಕಾಯಿ ತುರಿ ಹಾಕ್ತಾ ಇಲ್ಲ ಅದಕ್ಕೋಸ್ಕರ 4 ಅಷ್ಟೇ ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಮೆಣಸು, ಲವಂಗ, ಚಕ್ಕೆ ಮತ್ತು ಸೋಂಪು ಇಷ್ಟನ್ನು ಕೂಡ ಆ್ಯಡ್ ಮಾಡಿ ಆಮೇಲೆ ಇದಕ್ಕೂ ಅಷ್ಟೇ 1 ಟೊಮೆಟೊನ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು.
ಅದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಯೂಸ್ವಲಿ ನಮ್ಮ ಅಮ್ಮ ಪಪ್ಪ ಅಲ್ಲಿ ಇವಾಗ ಊರಲ್ಲಿ ಒಬ್ಬರೇ ಇರೋದ್ರಿಂದ ಅವ್ರು ಅಲ್ಲೇನು ಮಾಡ್ಕೊಳಕ್ಕೆ ಹೋಗಲ್ಲ ಒಬ್ಬರೇ ಇರೋದ್ರಿಂದ. ನಾವೇನಾದ್ರು ಹೋದ್ರೆ ನಾನ್ ವೆಜ್ ಮಾಡ್ತಾರೆ, ಇಲ್ಲ ಇಲ್ಲಿಗೆ ಬಂದರೆ ನಾವೇ ಮಾಡ್ತೀವಿ ಅಷ್ಟೇ. ಅವ್ರು ಒಬ್ಬರೇ ಇರೋದ್ರಿಂದ ನಾನ್ ವೆಜ್ ಏನು ಮಾಡ್ಕೊಳಲ್ಲ ಅವ್ರು ಯಾವಾಗಲೂ ಪಾಪ. ನಾವು ಹೋಗ್ಬೇಕು ಇಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಬಂದಾಗ ನಾವು ಒಂದು ಕಂಪಲ್ಸರಿ ಮಾಡೇ ಮಾಡ್ಬಿಡ್ತೀನಿ. ಅತ್ಲಾಗಿ ಪಾಪ ನಮ್ಮ ಅಮ್ಮ ಅಪರೂಪಕ್ಕೆ ಬರೋದು, ಅದಕ್ಕೆ ಏನು ಅಂತ ಮಾಡಿಬಿಟ್ಟು ಕಳಿಸ್ತೀನಿ. ಅವ್ರು ಇರೋದು ಇಲ್ಲ ಅಪರೂಪ, ಒಂದು ದಿವಸ ಎರಡು ದಿವಸ ಇದ್ದರೆ ಹೆಚ್ಚು. ಅದಕ್ಕೋಸ್ಕರ ಇವಾಗ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಅದನ್ನೊಂದು ಕಡೆ ತಣ್ಣಗಾಗಿಟ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೂ ಸಹ ಒಂದು ಈರುಳ್ಳಿನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಚಿಕನ್ನು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟಿರ್ತೀನಿ. ಸ್ವಲ್ಪ ಉಪ್ಪಲ್ಲಿ ಚಿಕನ್ನು ಚೆನ್ನಾಗಿ ಬೆಂದರೆ ಒಂದು 10 ನಿಮಿಷ ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿರುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಇದನ್ನು ಸಹ ಮುಚ್ಚಿಟ್ಟಿರ್ತೀನಿ. ಅಷ್ಟರೊಳಗೆ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದೆಲ್ಲ ತಣ್ಣಗಾಗಿರುತ್ತೆ. ಅದು ತಣ್ಣಗಾದಮೇಲೆ ಅದನ್ನು ರುಬ್ಕೋಬೇಕು. ನಮ್ಮನೇಲಿ ನಾನ್ ವೆಜ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ರಿಗೇನು ಮುದ್ದೆ ಮತ್ತು ಸಾರು ಆ ಥರ ಇಷ್ಟಪಡಲ್ಲ. ಅವ್ರಿಗೆ ಚಿಕನ್ ಫ್ರೈ ಅಥವಾ ಬಿರಿಯಾನಿ ಕಬಾಬು ಈ ಥರದ ಐಟಮೇ ಇಷ್ಟ. ಮಟನ್ ಸಾಂಬಾರ್ಗಿನ್ನ ಚಿಕನ್ ಐಟಮ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಒಂದೊಂದ್ಸಲ ನಮಗೆ ಮಟನ್ ಸಾರು ಮುದ್ದೆ ಮಾಡಿಕೊಂಡ್ರೆ ಅವ್ರಿಗೆ ಚಿಕನ್ ಫ್ರೈ ಅಥವಾ ಕಬಾಬೋ ಬಿರಿಯಾನಿ ಈ ಥರನೇ ಮಾಡಿಕೊಡ್ಬೇಕು. ಆ ಥರ ಇಷ್ಟಪಟ್ಟು ಇಬ್ಬರು ಅಷ್ಟೇ, ಇಬ್ಬರು ಮಕ್ಕಳಿಗೂ ಚಿಕನ್ನೇ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಎರಡೂ ಮಾಡ್ತೀನಿ ಐಟಮು. ಇವಾಗ ಚಿಕನ್ನ ಬೇಯೋಕ್ಕಿಟ್ಬಿಟ್ಟು ಮಸಾಲೆ ಎಲ್ಲ ತಣ್ಣಗಾಗಿಟ್ಟು ಫ್ರೈ ಮಾಡಿಟ್ಟಿದ್ಮೇಲೆ ಅದು ತಣ್ಣಗಾದಮೇಲೆ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದೇನು ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೆ ಒಂದು 3-4, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇದು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು 5 ಮಿನಿಟ್ಸ್ ಮುಚ್ಚಿಡ್ತೀನಿ. ಯಾಕೆಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಚಿಕನ್ನಿಗೆ. ಇದೊಂದು 5 ನಿಮಿಷ ಬೆಂದಮೇಲೆ ನಾನು ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲೆ ಎಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಿಬಿಟ್ಟು ಇದು ಉಪ್ಪಿನೇನು ಫಸ್ಟೇ ಹಾಕಿದ್ದೆ, ಬೇಕಂದರೆ ಇನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೋದು. ಚಿಕನ್ ಫ್ರೈ ಉಪ್ಪು ಅಷ್ಟೊಂದು ತಡೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ಇದೂ ಅಷ್ಟೇ, ಇದೇನು ಬೇಗ ಆಗೋಗ್ಬಿಡುತ್ತೆ, ಒಂದು 10 ನಿಮಿಷ 1/2 ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ಸಣ್ಣೂರಿನಲ್ಲೇ ಒಂದು ಕಡೆಗೆ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಹಾಗೆ ಏನು ಗೊತ್ತಲ್ವ, ನಾನ್ ವೆಜ್ ಮಾಡಿದರೆ ಪಾತ್ರೆಗಳು ಎಷ್ಟೊಂದು ಬೀಳ್ತವೆ, ಅದಕ್ಕೆ ಅದು ಫ್ರೈ ಆಗೋಷ್ಟರೊಳಗೆ ನಾನು ಪಾತ್ರೆ ಎಲ್ಲ ಜಾಸ್ತಿನೇ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಟ್ಕೊಂಡೆ. ಮತ್ತು ಊಟ ಎಲ್ಲ ಆದಮೇಲೆ ಜಾಸ್ತಿ ಪಾತ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವಾಗವಾಗಲೇ ತೊಳ್ಕೊಂಡ್ರೆ ಪಾತ್ರೆ ಕಡಿಮೆ ಇರ್ತವೆ ಅಂತ. ಮಟನ್ ಸಾಂಬಾರ್ದು ಕೂಡ ಕುಕ್ಕರ್ ತಣ್ಣಗಾಗಿತ್ತು, ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸಾಂಬಾರು ಬಿಸಿ ಇದ್ದಾಗಲೇ ಹಾಕಿದರೆ ಮತ್ತೇನು ಇದು ಕುದಿಸೋ ಅವಶ್ಯಕತೆ ಇಲ್ಲ. ಮಟನ್ ಸಾಂಬಾರು ಚೆನ್ನಾಗಿ ಬಂದಿತ್ತು. ಹಾಗೆ ಈ ಕಡೆ ಚಿಕನ್ ಫ್ರೈ ಕೂಡ ರೆಡಿಯಾಗಿತ್ತು. ಎಲ್ಲ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಕೆಲವರು ಚಿಕನ್ ಹೀಟ್ ಅಂತಾರಲ್ವಾ, ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಒಂದು 1/2 ಹೋಳು ನಿಂಬೆಹಣ್ಣು ತಿಂತಾ ಇದ್ದೀನಿ. ಮತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಎಲ್ಲ ರೆಡಿ ಆದಮೇಲೆ ಒಂದು ಕಡೆ ಅನ್ನ ಮತ್ತು ಮುದ್ದೆ ಕೂಡ ಇಟ್ಟಿದ್ದೆ. ಮುದ್ದೆನ ನಿಮ್ಮ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ ಅಲ್ವಾ ಮಾಡೋದು, ಸೊ ಅದಕ್ಕೋಸ್ಕರ ಅನ್ನ ಮುದ್ದೆ ಮಾಡಿದೆ. ನಮ್ಮನೇಲಿ ಯಾವಾಗ ಬಂದ್ರೂ ಪಾಪ ನಮ್ಮ ಅಮ್ಮನೇ ಮುದ್ದೆ ಕಟ್ಟೋದು, ಅವ್ರು ಹಂಗೆ ಕೂತ್ಕೊಂಡು ಕಟ್ತಾ ಇರ್ತಾರೆ. ನನಗೆ ಕೂತ್ಕೊಂಡೆಲ್ಲ ಕಟ್ಟಲ್ಲ, ನಾನು ಮಾಡೋದೇ 2 ಮುದ್ದೆ. ನಾನು ಅಲ್ಲೇ ನಿಂತ್ಕೊಂಡು ಒಂದು ಬಾಣಲಿಲ್ಲ ಅಷ್ಟೇ ಮಾಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೆ, ಯಾಕೆಂದರೆ ನನ್ನ ತಮ್ಮ ಕೂಡ ಬಂದಿದ್ದ, ಅದಕ್ಕೋಸ್ಕರ ನಾನು ಇವತ್ತು 4-5 ಮುದ್ದೆ ಮಾಡಿದ್ದೆ. ಅದಕ್ಕೆ ನಮ್ಮ ಅಮ್ಮನೇ ಹಿಂಗೆ, ಅವ್ರು ಕೆಳಗಡೆ ಕೂತ್ಕೊಂಡು ಅಭ್ಯಾಸ, ನಿಂತ್ಕೊಂಡೆಲ್ಲ ಮಾಡಲ್ಲ. ನಮ್ಮ ಅಮ್ಮನೇ ಮುದ್ದೆ ಕಟ್ಟೋದು, ನಮ್ಮ ಮನೆಗೆ ಬಂದರೆ ಯಾವಾಗಲೂ ಅವರೇ ಮುದ್ದೆ ಕಟ್ತಾರೆ. ಅದು ಮುದ್ದೆ ಕಟ್ಟಿದ್ಮೇಲೆ ನಾನೆಲ್ರಿಗೂ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು ಚಿಕ್ಕ ಮಗ ನಮ್ಮ ಅಮ್ಮ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವ್ರಿಗೆಲ್ಲ ಬಡಿಸಿದ್ಮೇಲೆ ಊಟ ಮಾಡೋಣ ಅಂತ ಫಸ್ಟ್ ಇವ್ರಿಗೆ ಬಡಿಸ್ತೆ.
ಚಿಕ್ಕ ಮಗನಿಗಂತೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅವನು ಬೇರೆ ಎಲ್ಲ ಐಟಮ್ ತಿನ್ನೋದಕ್ಕಿಂತ ನಾನ್ ವೆಜ್ ಮಾಡಿಕೊಟ್ರೆ ದಿನ ತಿಂತಾನೆ, ಅಷ್ಟು ಇಷ್ಟಪಟ್ಟು ತಿಂತಾರೆ ಇಬ್ಬರೂ ಅಷ್ಟೇ. ಇವರಿಗೆಲ್ಲ ಊಟ ಕೊಟ್ಟು ನಾವಿಬ್ಬರು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.